ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಕೆ ಸಿ ಇ ಟಿ ಅಪ್ಡೇಟ್ಗೆ ನಿಮ್ಮ ಸ್ವಾಗತ ವಿದ್ಯಾರ್ಥಿಗಳೇ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಕೆ ಸಿ ಇ ಟಿ ಕ್ವಶನ್ ಪೇಪರ್ ಅಥವಾ OMR ಶೀಟ್ ಹೇಗೆ ಫಿಲ್ ಮಾಡೋದು, OMR ಶೀಟ್ ಯಾವ ಥರ ಇರುತ್ತೆ, ಮತ್ತು ಕೆ ಸಿ ಇ ಟಿ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ. ಕೆ ಸಿ ಇ ಟಿ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಅದರಲ್ಲಿ ಯಾವ ಥರ ನಿಮ್ಮ ನಿಮ್ಮದು ಸೀಟ್ ನಂಬರ್ನ ಹೇಗೆ ಎಂಟ್ರ್ ಮಾಡಬೇಕು ಅಂತ ಹೇಳಿ ಏನು ಇನ್ಸ್ಟ್ರಕ್ಷನ್ ಇದೆ ಅದೆಲ್ಲ ನನಗೆ ಕಂಪ್ಲೀಟ್ ಮಾಹಿತಿ ನಾನು ನೆಕ್ಸ್ಟ್ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಯಾರು ಹೋಗಿಲ್ಲ ಹಿಂದಿನ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ. ಅಂದ್ಬಿಟ್ಟು ಇದು ಕಾಪಿ, ಸ್ಯಾಂಪಲ್ ಕಾಪಿ ಈ ಥರ ನಿಮಗೆ ಇರುತ್ತೆ ಅಂತ ಹೇಳಿ ನಿಮಗೆ ಸೀರಿಯಲ್ ನಂಬರ್ಗಳಿರ್ತಾರೆ. ನಿಮ್ಮದು ಸೀರಿಯಲ್ ನಂಬರ್ ನಮಗೆ ಸೀರಿಯಲ್ ನಂಬರ್ನ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಾಗುತ್ತೆ ಸೀರಿಯಲ್ ನಂಬರ್ ಏನಾದರೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮ್ಮ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಆ ಸೀರಿಯಲ್ ನಂಬರ್ ನೀವು ಇಲ್ಲಿ ರೆಡ್ ಕಾಲಮಿಗೆ ಎಂಟರ್ ಮಾಡೋಕ್ಕಾಗುತ್ತೆ. ಅಂತ ಅಂದ್ಬಿಟ್ಟು ನೇಮ್ ಆಫ್ ದ ಕ್ಯಾಂಡಿಡೇಟ್, ಅಂದರೆ ನಿಮ್ಮ ನೇಮ್ನ ನೀಟಾಗಿ ನೀವು ಬ್ಲಾಕ್ ಲೆಟರ್, ಅಂದರೆ ನಿಮ್ಮ ಬ್ಲಾಕ್ ಲೆಟರಲ್ಲಿ ನೀವು, ಅಂದರೆ ಬಿಗ್ ಲೆಟರಲ್ಲಿ ನೀವು ಬ್ಲಾಕ್ ಪೆನ್ನಲ್ಲಿ ನೀವು ನೇಮ್ನ ಬರೆಯೋಕ್ಕಾಗುತ್ತೆ. ಅಂತ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಮಾರ್ಕ್ ಮಾಡಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಮಾರ್ಕ್ ಮಾಡಿ, ಮತ್ತು ಮೋರ್ ದೆನ್ ಒನ್ ಆಪ್ಷನ್ ಇಟ್ಟು ಅಂದರೆ ನೀವು ಆನ್ಸರ್ ಒಂದು ಆಪ್ಷನ್ ಅಂದರೆ ಒಂದೇ ಆಪ್ಷನ್ ಮಾಡಬೇಕು. ಒಂದು ಈಗ ಕ್ವಶನ್ ನಂಬರ್ ಒನ್ನಲ್ಲಿ ನೀವು ಒನ್ ಟೂಗೂ ಅಪ್ಲೈ ಮಾಡೋಂಗಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಒಂದೇ ಕ್ವಶನಿಗೆ ಒಂದೇ ಆನ್ಸರ್ ಅಪ್ಲೈ ಮಾಡಬೇಕು, ಒಂದೇ ಕ್ವಶನಿಗೆ ಒಂದು ಅಥವಾ ಎರಡು ಎರಡಕ್ಕೂ ಟಿಕ್ ಮಾಡೋಂಗಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದು ನಿಮಗೆ ಗೊತ್ತು ಅಂತೀನಿ. ನಂತರ ಏನು ಮಾರ್ಕ್ ವರ್ಕ್ ಮಾಡ್ಬೋದು ಓಎಂ ಶೀಟಲ್ಲಿ, ಮತ್ತು ರಫ್ ವರ್ಕ್ ಕೂಡ ಸಪ್ರೇಟಾಗಿ ನಿಮಗೆ ಕೊಟ್ಟಿರ್ತೀವಿ, ಅದರಲ್ಲಿ ಮಾತ್ರ ರಫ್ ವರ್ಕ್ ಮಾಡಬೇಕು. ಇದರಲ್ಲಿ ಯಾವುದೇ ಥರ ನೀವು ಹಾಳನ್ನ ಮಾಡ್ಬೋದು, ರಫ್ ವರ್ಕ್ನ ಮಾಡೋ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ಬಿಟ್ಟು ನಿಮ್ಮದು ಸೀಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಅಥವಾ ವರ್ಷನ್ ಕೋಡ್ ಅಂತ ಇರುತ್ತಲ್ಲ, ಅದು ನೀಟಾಗಿ ಚೆಕ್ ಮಾಡ್ಕೋಬೇಕು ನಿಮ್ದು ಯಾವ ವರ್ಷನ್ ಕೋಡು ಅಂತೆಲ್ಲ ನೀವು ಕೂಡ ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಂತ ಅಂದ್ಬಿಟ್ಟು ನಿಮ್ಮದು ಲೆಫ್ಟ್ ತಮ್ ಇಂಪ್ರೆಷನ್ ಕೊಡಬೇಕಾಗುತ್ತೆ. ನಂತರ ಅಲ್ಲಿ ನಿಮಗೆ ಲೆಫ್ಟ್ ತಮ್ ಇಂಪ್ರೆಷನ್ ಕೊಡೋಕ್ಕೆ ಜಾಗ ಕೊಡಿರ್ತಾರೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಮೊದಲು ನೇಮ್ ಆಫ್ ದ ಕ್ಯಾಂಡಿಡೇಟ್ನ ನಿಮ್ಮ ನಿಮ್ಮ ಹೆಸರು ನೀಟಾಗಿ ನೀವು ಬಿಗ್ ಲೆಟರಲ್ಲಿ ಬರೀತಾರೆ. ಅಂತ ಅಂದ್ಬಿಟ್ಟು ಸೀಟ್ ನಂಬರ್ ಇರುತ್ತೆ, ನೀವು ಸೀಟ್ ನಂಬರ್ ನೀಟಾಗಿ ಬರೀತೀರಾ. ಅಂದ್ಬಿಟ್ಟು ಅಲ್ಲಿ ಎ ಬಿ ಸಿ ಡಿ ಅಂತ ಕಾಲಮ್ ಇದೆ ನೋಡಿ, ಅದರಲ್ಲಿ ನಿಮ್ಮದು ಎಕ್ಸಾಂಪಲ್ ಅಂದ್ಬಿಟ್ಟು ನಿಮ್ಮದು ಕೆ ಅನ್ಸುತ್ತೆ, ನಿಮ್ಮದು ಕೆ ಕಾಲಮಿಗೆ ಬ್ಲಾಕ್ ಮಾಡಬೇಕು. ಅಂತಂದ್ಬಿಟ್ಟು ಕೆ ಎಕ್ಸ್ ಅಂತ ಇರುತ್ತೆ ನೋಡಿ, ನಿಮ್ಮದು ಎಕ್ಸ್ ಕಾಲಮಿಗೆ. ನಂತರ ನಿಮ್ಮ ನಂಬರ್ ಇರುತ್ತಲ್ಲ ಆ ನಂಬರಿಗೆ ಕಾಲಮಿಗೆ ನೀವು ಬ್ಲಾಕ್ ಬ್ಲಾಕ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಬಂದ್ಬಿಟ್ಟು ಫ್ರೆಂಡ್ಸ್, ನೀವು ಏನಂದರೆ ನಿಮ್ಮ ವರ್ಷನ್ ಕೋಡನ್ನು ಖುಷಿಯಾಗಿ ಕೊಟ್ಟಿರ್ತಾರೆ ವರ್ಷನ್ ಕೋಡನ್ನ, ಆ ವರ್ಷ ಕೂಡ ನೀವು ನೀಟಾಗಿ ಎಂಟ್ರಿ ಮಾಡೋಕ್ಕಾಗುತ್ತೆ ಬುಕ್ಲೆಟಲ್ಲಿ. ಅಂತ ಅಂದ್ಬಿಟ್ಟು ನೀವು ಆನ್ಸರ್ನ ನೀವು ಕರೆಕ್ಟಾಗಿ ಟಿಕ್ ಮಾಡಬೇಕಾಗುತ್ತೆ. ಅದು ನಿಮಗೆ ಗೊತ್ತಿರೋ ತಂದ್ಕೊಳ್ತೀನಿ, ನಿಮ್ಮದು ಯಾವ ಒಂದು ಆನ್ಸರ್ ಅಂದರೆ ನೀವು ಆ ಒನ್ ಮಾರ್ಕ್ ಬ್ಲ್ಯಾಕ್ ಮೇಲೆ ಡಾರ್ಕ್ ಮಾಡಬೇಕಾಗುತ್ತೆ. ಟೂ ಅಂದರೆ ಟೂ, ತ್ರೀ ಅಂದರೆ ತ್ರೀ, ಅದ್ರ ಮೇಲೆ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತು ಅಂದ್ಕೊಳ್ತೀನಿ. ಲೆಫ್ಟ್ ಸೈಡ್ ಅಂದ್ಬಿಟ್ಟು ನಿಮ್ಮ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಇರೋದು ನೋಡಿ, ಅಲ್ಲಿ ನಿಮ್ಮ ಸೀರಿಯಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಕೊಟ್ಟಿರ್ತಾರೆ ಗೊತ್ತಾಗುತ್ತೆ. ಅಂತಂದ್ಬಿಟ್ಟು ಸರಿಯಾದ ಕ್ರಮ ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ ಯಾವ ಥರ ಎಂಟ್ರಿ ಮಾಡಬೇಕು ಅಂತ. ತಪ್ಪು ಈ ಥರ ರಾಂಗ್ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೀವು ನೋಡ್ಕೊತೀರ. ಅಂತಂದ್ಬಿಟ್ಟು ಲೆಫ್ಟ್ ತಮ್ಮ ಇಂಪ್ರೆಷನ್ ನಿಮ್ಗೆ ಕೊಡಬೇಕಾಗುತ್ತೆ, ಲೆಫ್ಟ್ ಸೈಡಲ್ಲಿ. ಅಂತಂದ್ಬಿಟ್ಟು ಮೊದಲು ಬಂದ್ಬಿಟ್ಟು ನಿಮ್ಮ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಸೈನ್ ಮಾಡಬೇಕಾಗುತ್ತೆ. ಅಂತಂದ್ಬಿಟ್ಟು ಇನ್ವಿಸಿ ಲೆಟರ್ ನಿಮ್ಮ ಚೆಕ್ ಮಾಡ್ತಾರೆ, ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದೆಯಲ್ವಾ ಅಂತೇಳಿ, ಆಗ ನಿಮಗೆ ಸೈನ್ ಕೊಡ್ತಾರೆ. OMR ಶೀಟ್ ಸಿಂಪಲ್ ಸ್ಟೆಪ್ ವಿದ್ಯಾರ್ಥಿಗಳೇ, ನೀವು ನಿಮ್ಮ ನೇಮ, ಸೀರಿಯಲ್ ನಂಬರು, ನಿಮ್ಮ ಸಿ ಡಿ ನಂಬರು, ತಮ್ಮ ಇಂಪ್ರೆಷನು, ಸೈನು, ಮತ್ತು ನಿಮ್ಮದು ಸೀರಿಯಲ್ ನಂಬರ್ ಎಲ್ಲ ನೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನೀಟಾಗಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಅಷ್ಟೇ ಫ್ರೆಂಡ್ಸ್, ಸಿಂಪಲ್ OMR ಶೀಟ್ ಅಪ್ಡೇಟು. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.